ಶಿಥಿಲಗೊಂಡ ಗ್ರಂಥಾಲಯದ ಕಟ್ಟಡ ನೆಲಸಮಗೊಳಿಸಿದ್ದ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಪಾರ್ಕಿಂಗ್ಗಾಗಿ ಅಳವಡಿಸಲಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಿಲಿಕಾನ್ ಶೀಟು ಕೆಡವಿ ಕೊಂಡೊಯ್ದ ಬಗ್ಗೆ ನಗರಸಭೆಯಲ್ಲಿ ಪ್ರಸ್ತಾಪಗೊಂಡು ಕೋಲಾಹಲ ಸೃಷ್ಟಿಯಾದ ಘಟನೆ ಉಳ್ಳಾಲ ನಗರಸಭೆಯಲ್ಲಿ ನಡೆದಿದೆ. ನಗರಸಭೆ ಅಧ್ಯಕ್ಷೆ ಶಶಿಕಲಾ ಅವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ಸಂಜೆ ನಡೆದ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಮತ್ತು ಎಸ್ಡಿಪಿ ಸದಸ್ಯರು ಶೀಟ್ ಕಳ್ಳತನದ ಬಗ್ಗೆ ಪ್ರಸ್ತಾವಿಸಿ ಅಧ್ಯಕ್ಷನನ್ನು ತರಾಟೆಗೈದರು. ಇದಕ್ಕೆ ಉತ್ತರಿಸಿದ ಪೌರಾಯುಕ್ತರು ಗ್ರಂಥಾಲಯ ನೆಲಸಮಗೊಳಿಸಿದ್ದ ಗುತ್ತಿಗೆದಾರರು ತಪ್ಪಿ ತಗಡು ಶೀಟು ಕೊಂಡು ಹೋಗಿದ್ದರು. ಇದೀಗ ಅದನ್ನು ವಾಪಸ್ ತಂದಿಟ್ಟಿದ್ದಾರೆ. ತಗಡು ಶೀಟು ಕೊಂಡು ಹೋಗಲು ನಾನು ಯಾರಿಗೂ ಹೇಳಲಿಲ್ಲ ಎಂದು ಸಭೆಗೆ ತಿಳಿಸಿದರು. ಇದರಿಂದ ಆಕ್ರೋಶಗೊಂಡ ವಿರೋಧ ಪಕ್ಷದ ಸದಸ್ಯರು ಟೇಬಲ್ ಮುಂಭಾಗ ಜಮಾಯಿಸಿ ಪ್ರತಿಭಟಿಸಿದ್ದಲ್ಲದೆ ಸಭಾಧ್ಯಕ್ಷರು ಪೌರಾಯುಕ್ತರಲ್ಲಿ ಸದನ ಸಮಿತಿ ರಚಿಸಿ ಈ ಪ್ರಕರಣದ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ಈ ಸಂದರ್ಭ ಮಾತನಾಡಿದ ಹಿರಿಯ ಸದಸ್ಯ ದಿನಕರ್ ಉಳ್ಳಾಲ್, ನಗರಸಭೆಯ ಸುತ್ತುಗಳನ್ನು ಸಂರಕ್ಷಿಸುವುದು ಪೌರಾಯುಕ್ತರ ಜವಾಬ್ದಾರಿ. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗಬೇಕು. ತಪ್ಪು ಮಾಡಿದವರ ವಿರುದ್ಧ ನಗರಸಭೆ ಅಧಿಕಾರಿಗಳಿಗೆ ಪೊಲೀಸ್ ದೂರು ನೀಡಲು ಅವಕಾಶವಿದೆ. ಆದರೂ ಯಾಕೆ ದೂರು ನೀಡಿಲ್ಲ? ಗ್ರಂಥಾಲಯದ್ದು ಎಂದು ಗ್ರಹಿಸಿ ತಪ್ಪಿಸಿಕೊಂಡು ಹೋದ ನಗರಸಭೆಯ ಸುತ್ತು ವಾಪಸ್ ತಂದಿಡಲು ಇಷ್ಟು ದಿನ ಬೇಕೆ ಎಂದು ಪ್ರಶ್ನಿಸಿದರು. ನೀರಿನ ಪೈಪ್ಲೈನ್ ಕಾಮಗಾರಿ ಮಾಡಿ ಇದರ ಬಳಿಕ ನಗರೋತ್ಥಾನ ಕೆಲಸ ಮಾಡಿ ಒಳಚರಂಡಿ ಕಾಮಗಾರಿ ಮಾಡುತ್ತೇವೆ ಎಂದು ಹೇಳಿ ವರ್ಷ 12 ಉರುಳಿದೆ. ಅದಿನ್ನೂ ಆಗಿಲ್ಲ. ಕೇಳಿದರೆ ಆಕ್ಷೇಪ ಇದೆ ಎಂದು ಹೇಳಿ ಮೌನವಾದರೆ ಸಾಕೆ ಎಂದರು ದಿನಕರ್ ಉಳ್ಳಾಲ್. ಪ್ರತಿ ಲೋಡ್ಗೆ 9,000 ರೂಪಾಯಿಯಂತೆ ವ್ಯಕ್ತಿಯೊಬ್ಬರು ತ್ಯಾಜ್ಯ ವಿಲೇವಾರಿ ಮಾಡುವುದನ್ನು ಮುಂದುವರಿಸುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಗೊಂಡಾಗ ಅವರು ಕಸ ಎಲ್ಲಿಗೆ ಕೊಂಡು ಹೋಗುತ್ತಾರೆ ಎಂದು ನೋಡಬೇಕಾಗಿದೆ. ಇದರಿಂದ ಸಮಸ್ಯೆ ಆಗಬಾರದು. ಹೊಸದಾಗಿ ತ್ಯಾಜ್ಯ ವಿಲೇವಾರಿ ಘಟಕ ನಮಗೆ ಆಗಬೇಕೆಂದು ದಿನಕರ ಉಳ್ಳಾಲ್ ಮತ್ತಷ್ಟು ಅಭಿಪ್ರಾಯ ವ್ಯಕ್ತಪಡಿಸಿದರು.